ಈಗ ನಮ್ಮ ಬಳಿ ಒಂದು ತ್ರಿಭುಜ ಇದೆ ನಾನು ಆ ತ್ರಿಭುಜವನ್ನು ಈ ರೀತಿಯಾಗಿ ಡ್ರಾ ಮಾಡ್ತಾ ಇದ್ದೇನೆ ಎ ಬಿ ಸಿ ಅನ್ನುವಂತಹ ಒಂದು ತ್ರಿಭುಜ ಹಾಂ ಈ ರೀತಿಯಾಗಿದೆ ಅಂತ ಅಂದುಕೊಳ್ಳೋಣ ಇದು ಎ ಬಿ ಸಿ ಈಗ ಮತ್ತೊಂದು ತ್ರಿಭುಜ ಎಕ್ಸ್ ವೈ ವೈಝಿ ಅನ್ನುವಂಥದ್ದು ಎಕ್ಸ್ ವೈ ಜಿ ಅನ್ನುವಂಥದ್ದು ಇಲ್ಲಿ ಈ ರೀತಿಯಾಗಿ ಇದೆ ಅಂದ್ಕೊಂಡ್ರೆ ಈ ರೀತಿಯಾಗಿ ಇದೆ ಅಂತ ಅನ್ಕೊಂಡ್ರೆ ಇದು ಎಕ್ಸ್ ವೈ ಸಿ ಈಗ ನಾನು ಈ ವಿಡಿಯೋದಲ್ಲಿ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಬೇಕಾದ್ರೆ ನಮಗೆ ಅತ್ಯಂತ ಕಡಿಮೆ ಗೊತ್ತಿರಬೇಕಾದ ಅಂಶಗಳು ಯಾವ್ಯಾವು ಅಂತ ಹೇಳೋಕೆ ಹೊರಟಿದ್ದೇನೆ ಅದಕ್ಕಾಗಿ ನಾನು ನಿಮಗೆ ಸಮಾರೂಪಿ ತ್ರಿಭುಜಗಳ ಸಿದ್ಧಾಂತಗಳನ್ನ ಕೆಲವೊಂದು ಸಿದ್ಧಾಂತಗಳನ್ನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ರೈಟೀರಿಯಾಸ್ ಪಾಸ್ಚುಲೇಟ್ಸ್ ಅಂತ ಹೇಳ್ತಾರಲ್ಲ ಸಿಮಿಲರ್ ಟ್ರಯಾಂಗಲ್ ಪಾಸ್ಚುಲೇಟ್ಸ್ ಅಥವಾ ಸಿಮಿಲಾರಿಟಿ ಪಾಸ್ಚುಲೇಟ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ನೋಡಿ ಈ ಎರಡು ತ್ರಿಭುಜಗಳಲ್ಲಿ ಈ ಎ ಕೋನ ತನಗೆ ಅನುರೂಪವಾಗಿರುವಂತಹ ಎಕ್ಸ್ ಕೋನಕ್ಕೆ ಕಾಂಗ್ರೂಯೆಂಟ್ ಆಗಿದೆ ಸರ್ವಸಮ ಆಗಿದೆ ಅದೇ ರೀತಿಯಾಗಿ ಬಿ ಕೋನ ತನಗೆ ಅನುರೂಪವಾಗಿರುವಂತಹ ವೈ ಕೋನಕ್ಕೆ ಕಾಂಗ್ರೂಯೆಂಟ್ ಆಗಿದೆ ಹಾಗೆ ಸಿ ಕೋನ ತನಗೆ ಅನುರೂಪವಾಗಿರುವಂತಹ ಝೆಡ್ ಕೋನಕ್ಕೆ ಸರ್ವಸಮವಾಗಿದೆ ಅಥವಾ ಕಾಂಗ್ರಿಯೆಂಟ್ ಆಗಿದೆ ಅಂದರೆ ಆಗ ನಾವು ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ಈಗ ತ್ರಿಭುಜ ಎ ಬಿ ತ್ರಿಭುಜ ಎಕ್ಸ್ ವೈಝಿಗೆ ಅಥವಾ ಎಕ್ಸ್ ಝಡ್ಗೆ ಸಮರೂಪಿ ತ್ರಿಭುಜ ಆಗಿದೆ ಹಾಗಾದ್ರೆ ನಮ್ಗೆ ಒಂದು ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ಅಂತ ಹೇಳಿ ಗೊತ್ತಿದೆ ಈ ತ್ರಿಭುಜಗಳಲ್ಲಿ ಮೂರು ಕೋನಗಳು ಗೊತ್ತಿರ್ಬೇಕೇ ಈ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೇಕು ಅಂದ್ರೆ ಒಂದು ಉದಾಹರಣೆಯೊಂದಿಗೆ ನೋಡೋಣ ಈ ಒಂದು ತ್ರಿಭುಜದಲ್ಲಿ ಗಮನಿಸಿದ್ರೆ ಎ ಕೋನ ತ್ರಿಭುಜದಲ್ಲಿ ಮೂವತ್ತು ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಅದರ ಅನುರೂಪ ಕೋನ ಎಕ್ಸ್ ವೈ ಸಿ ತ್ರಿಭುಜದಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಹಾಗೆ ಸಿ ಕೋನ ತೊಂಬತ್ತು ಡಿಗ್ರಿ ಇದೆ ಅಂತ ಅಂದ್ಕೊಂಡ್ರೆ ಝೆಡ್ ಕೋನವು ತೊಂಬತ್ತು ಡಿಗ್ರಿ ಇರುತ್ತೆ ಇನ್ನು ಇ ಕೋನ ಬಿ ಅರವತ್ತು ಡಿಗ್ರಿ ಇತ್ತು ಅಂದ್ರೆ ವೈ ಕೋನ ಅರವತ್ತು ಡಿಗ್ರಿ ಇರುತ್ತೆ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ಮತ್ತೊಂದು ತ್ರಿಭುಜವನ್ನ ತೆಗೆದುಕೊಂಡು ನಾನು ವಿವರಣೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಈಗ ಆ ಈ ಎಕ್ಸ್ ವೈ ಜಿ ತ್ರಿಭುಜವನ್ನ ನಾನು ಇಲ್ಲಿ ಬರಿತಾ ಇದ್ದೇನೆ ಮತ್ತೊಮ್ಮೆ ಅಂತ ನೀವು ಅನ್ಕೊಂಡ್ರೆ ನಾನು ಈ ಎಕ್ಸ್ ವೈಝಿ ತ್ರಿಭುಜವನ್ನು ಬರೀಬೇಕಾದ್ರೆ ನನಗೆ ಗೊತ್ತಿದೆ ಈ ಎಕ್ಸ್ ಕೋನ ಎ ಕೋನಕ್ಕೆ ಕಾಂಗ್ರಿಯೆಂಟ್ ಆಗಿದೆ ಹಾಗೆ ಝಿ ಕೋನ ಸಿ ಕೋನಕ್ಕೆ ಕಾಂಗ್ರಿಯೆಂಟ್ ಆಗಿದೆ ಅಂದರೆ ಇವುಗಳ ಅಳತೆ ಎಷ್ಟಿದೆ ಎಕ್ಸ್ ಮೂವತ್ತು ಡಿಗ್ರಿ ಆಗುತ್ತೆ ಝಿ ತೊಂಬತ್ತು ಡಿಗ್ರಿ ಆಗುತ್ತೆ ಆದರೆ ನನಗಿಲ್ಲಿ ವೈ ಕೋನ ತಿಳಿದಿಲ್ಲ ಕೋನ ತಿಳಿದಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತು ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ನ ಅನ್ವಯ ಇದು ಅರವತ್ತು ಡಿಗ್ರಿ ಬಿಟ್ಟು ಬೇರೆ ಆಗಿರಲಿಕ್ಕೆ ಸಾಧ್ಯ ನನಗೆ ಈ ಎರಡೂ ತ್ರಿಭುಜಗಳು ಸಮರೂಪಿ ಹೇಳಬೇಕು ಅಂತ ಹೇಳಿದ್ರೆ ಮೂರು ಕೋನಗಳು ತಿಳಿದಿರಬೇಕು ಅಂತೇನಿಲ್ಲ ಎರಡು ಕೋನಗಳು ಸರ್ವಸಮ ಆಗಿದ್ದರೆ ಆಗಿದ್ರೆ ಸಾಕು ಆಬ್ವಿಯಸ್ಲಿ ಮೂರನೇ ಕೋನ ಸರ್ವಸಮ ಆಗಿರಲಿಕ್ಕೆ ಸಾಧ್ಯ ಇದೆ ಯಾಕೆ ಹೇಳಿದ್ರೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಅನ್ವಯ ಅದು ಬೇರೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ನಾನು ಕೋನಗಳ ಆಧಾರದ ಮೇಲೆ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳಿದ್ರೆ ನನಗೆ ಕನಿಷ್ಠ ತಿಳಿದಿರಬೇಕಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಆ ಎರಡೂ ತ್ರಿಭುಜಗಳ ಎರಡು ಅನುರೂಪ ಕೋನಗಳು ಸಮ ಇತ್ತು ಅಂದರೆ ಸಾಕು ನಾವು ಮೂರು ಕೋನಗಳನ್ನು ನೋಡುವಂತಹ ಅವಶ್ಯಕತೆ ಇಲ್ಲ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗುತ್ತೆ ಅದನ್ನು ನಾನಿಲ್ಲಿ ಬರೆಯುವಂಥ ಪ್ರಯತ್ನ ಮಾಡ್ತೇನೆ ಅದಕ್ಕಾಗಿ ನಾನು ಈ ಒಂದು ತ್ರಿಭುಜವನ್ನು ಈಗ ನಿಮಗೆ ಅರ್ಥ ಆಗಿರ್ಬೋದು ಇದನ್ನು ಡಿಲೀಟ್ ಮಾಡ್ತೇನೆ ನಿಮಗೆ ತಿಳಿಸೋಕ್ಕೆ ಹೊರಟಿರುವಂಥದ್ದು ಸಮರೂಪಿ ತ್ರಿಭುಜಗಳ ಮೇಲಿನ ಸಿದ್ಧಾಂತ ಅಥವಾ ಸಿಮಿಲಾರಿಟಿ ಕ್ರೈಟೀರಿಯಾ ಅಂತ ಹ ಎರಡು ತ್ರಿಭುಜಗಳ ಮೂರು ಕೋನಗಳು ಸರ್ವಸಮ ಆಗಿದ್ರೆ ಆ ಎರಡು ತ್ರಿಭುಜಗಳು ಸಮರೂಪಿ ಆಗಿರುತ್ತೆ ಅಂತ ಆದರೆ ನಮಗಿಲ್ಲಿ ಮೂರೂ ಕೋನಗಳನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಎರಡು ಕೋನಗಳನ್ನು ಗಮನಿಸಿದ್ರೆ ಸಾಕು ಆ ಎರಡು ತ್ರಿಭುಜಗಳು ಸಮರೂಪಿ ಆಗುತ್ತೆ ಅಂತ ಗೊತ್ತಾಗುತ್ತೆ ಇದನ್ನು ನಾವು ಎ ಎ ಕ್ರೈಟೀರಿಯಾ ಅಥವಾ ಎ ಎ ಸಿದ್ಧಾಂತ ಸಮರೂಪಿ ತ್ರಿಭುಜಗಳಿಗೆ ಮಾತ್ರ ನಾವು ಇದೇ ರೀತಿಯ ಸಿದ್ಧಾಂತವನ್ನು ಎ ಎ ಏನು ಬೇಕಾಗಿಲ್ಲ ನಮಗೆ ಬರೀ ಏ ಎ ಇದ್ರೆ ಸಾಕು ಅಂತ ಗೊತ್ತಾಯಿತು ಈ ಎ ಎ ಸಿದ್ಧಾಂತವನ್ನು ಸರ್ವ ಸಮ ತ್ರಿಭುಜಗಳಲ್ಲೂ ನೋಡ್ತೇವೆ ಆ ಒಂದು ಸಿದ್ಧಾಂತವೇ ಬೇರೆ ಈ ಸಿದ್ಧಾಂತವೇ ಬೇರೆ ಈ ಸಿದ್ಧಾಂತ ಸಮರೂಪಿ ತ್ರಿಭುಜಗಳಿಗೆ ಅನ್ವಯ ಆಗ್ತಾ ಇರುವಂಥದ್ದು ಸರ್ವ ಸಮ ತ್ರಿಭುಜಗಳಲ್ಲಿ ಎರಡು ತ್ರಿಭುಜಗಳ ಕೋನ ಸರ್ವ ಸಮ ಆಗಿತ್ತು ಅಂತ ಹೇಳಿದ್ರೆ ಆಗ ಆ ಎರಡು ತ್ರಿಭುಜಗಳು ಖಂಡಿತವಾಗಿಯೂ ಸರ್ವಸಮ ತ್ರಿಭುಜಗಳು ಆಗೋದಿಲ್ಲ ಅದಕ್ಕೆ ನಮಗೆ ಸರ್ವಸಮ ತ್ರಿಭುಜಗಳಲ್ಲಿ ಎ ಎ ಎ ಸಿದ್ಧಾಂತ ಬರೋದಿಲ್ಲ ಅದನ್ನು ನೀವು ಇಲ್ಲೇ ಗಮನಿಸಬಹುದಾಗಿದೆ ಅಲ್ವಾ ಈಗ ನಂತರ ನಾವು ನೋಡುವಂಥದ್ದು ಈ ತ್ರಿಭುಜಗಳ ಬಾಹುಗಳ ಒಂದು ಲಕ್ಷಣ ಈ ಸಮರೂಪಿ ತ್ರಿಭುಜಗಳ ಬಾಹುಗಳ ಲಕ್ಷಣವನ್ನ ಗಮನಿಸಿದ್ರೆ ಉದಾಹರಣೆಗೆ ಇಲ್ಲಿ ಒಂದು ಎ ಎ ಬಿ ಸಿ ತ್ರಿಭುಜ ಇದೆ ಅಂತಾಯಿತು ಅಂದ್ರೆ ಇನ್ನು ಇಲ್ಲಿ ಒಂದು ಪಿ ಕ್ಯೂ ಆರ್ ತ್ರಿಭುಜ ಇದೆ ಆಯ್ತು ಅಂತ ಹೇಳಿದ್ರೆ ಈ ಪಿ ಕ್ಯೂ ಆರ್ ತ್ರಿಭುಜ ಎ ಬಿ ಸಿ ತ್ರಿಭುಜದ ಕಿರಿದಾದಂತಹ ತ್ರಿಭುಜವೇ ಆಗಿದೆ ಈಗ ಈ ತ್ರಿಭುಜವನ್ನ ಗಮನಿಸೋಣ ಪಿ ಕ್ಯೂ ಆರ್ ನೀವು ನೋಡ್ಬೋದು ಈಗ ಎ ಬಿನ ಅಳತೆ ಇಪ್ಪತ್ತೊಂದು ಯೂನಿಟ್ಗಳು ಇದೆ ಅಂತ ಹೇಳಿದ್ರೆ ಪಿ ಕ್ಯೂನ ಅಳತೆ ಏಳು ಯೂನಿಟ್ಗಳಿವೆ ಅಂದರೆ ಇಪ್ಪತ್ತೊಂದರಲ್ಲಿ ಮೂರು ಫ್ಯಾಕ್ಟರ್ಸ್ ಅಷ್ಟು ಕಡಿಮೆ ಮಾಡಿದಾಗ ಮೂರು ಪಟ್ಟಷ್ಟು ಕಡಿಮೆ ಮಾಡಿದಾಗ ಎ ಬಿಯನ್ನು ಪಿ ಕ್ಯೂ ದೊರಕ್ತಾ ಇದೆ ಇನ್ನು ಹಾಗೆ ಇಲ್ಲಿ ನೀವು ತೆಗೆದುಕೊಂಡ್ರೆ ಬಿ ಸಿಯ ಯ ಅಳತೆ ಆರು ಇದೆ ಈ ಆರನ್ನು ನಾನು ಮೂರು ಪಟ್ಟು ಕಡಿಮೆ ಮಾಡಿದಾಗ ನನಗೆ ಕ್ಯೂ ಆರ್ ಇದೆ ಅಂದರೆ ಅದು ಅಳತೆ ಎರಡು ಯೂನಿಟ್ಗಳು ಆಗಿದೆ ಹಾಗೆ ಸಿನ ಅಳತೆಯನ್ನು ನೀವು ಗಮನಿಸಿದ್ರೆ ಅದು ಹದಿನೆಂಟು ಯೂನಿಟ್ಗಳಾಗಿದೆ ಈ ಹದಿನೆಂಟು ಯೂನಿಟ್ಗಳನ್ನು ಮೂರು ಪಟ್ಟು ಕಡಿಮೆ ಮಾಡಿದಾಗ ನನಗೆ ಪಿ ಆರ್ ದೊರಕ್ತಾ ಇದೆ ಅಂದರೆ ಅದು ಆರು ಯೂನಿಟ್ಗಳು ಆಗಿದೆ ಹಾಗಾದರೆ ಈ ಒಂದು ಬಾಹುಗಳ ಅನುಪಾತವನ್ನು ನೀವು ತೆಗೆದುಕೊಂಡಾಗ ಅದು ಒಂದು ಸ್ಥಿರಾಂಕಕ್ಕೆ ಸಮವಾಗಿರುತ್ತೆ ನೋಡಿ ಎ ಬಿ ಸಿ ತ್ರಿಭುಜದ ಸಿಯ ಅನುರೂಪ ಬಾಹು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಆರ್ ಆಗಿದೆ ಈ ಎರಡರ ಅನುಪಾತ ಎಷ್ಟು ಅಂತ ಹೇಳಿದ್ರೆ ಎ ಸಿ ಅಂತ ಹೇಳಿದ್ರೆ ಹದಿನೆಂಟು ಪಿ ಆರ್ ಅಂತ ಹೇಳಿದ್ರೆ ಆರು ಇವುಗಳ ಒಂದು ಅನುಪಾತ ನಮಗೆ ಮೂರು ದೊರಕ್ತಾ ಇದೆ ನೀವು ಎರಡು ಕಡೆ ಪಿ ಆರ್ ಇಂದ ಗುಣಸುದ್ರಿ ಅಂತ ಹೇಳಿದ್ರೆ ಇಲ್ಲಿ ಪಿ ಆರ್ ಕ್ಯಾನ್ಸಲ್ ಆಗುತ್ತೆ ಎ ಸಿ ಅನ್ನುವುದು ಮೂರು ಪಟ್ಟು ಪಿ ಆರ್ ಆಗಿದೆ ಅದನ್ನು ನೀವು ಇಲ್ಲಿ ಗಮನಿಸಬಹುದು ಹಾಗೆ ನೀವು ಮುಂದುವರೆದಂತೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿಗೆ ಗೆ ಅನುರೂಪವಾಗಿರುವಂತಹ ಕ್ಯೂ ಆರ್ ತ್ರಿಭುಜದ ಬಾಹು ಅಂತ ಹೇಳಿದ್ರೆ ಅದು ಪಿ ಕ್ಯೂ ಆಗಿದೆ ಇವೆರಡರ ಅನುಪಾತವೂ ಸಹ ಮೂರು ಆಗಿದೆ ಹಾಗೆ ಇವುಗಳ ಅನುಪಾತ ಸಿ ಬಾಗಿಸು ಕ್ಯೂಗೂ ಸಮ ಇರುತ್ತೆ ನೀವು ಗಮನಿಸಬಹುದು ಅಂದ್ರೆ ಯಾವುದೇ ಎರಡು ತ್ರಿಭುಜಗಳ ಮೂರು ಬಾಹುಗಳ ಅನುಪಾತ ಸಮ ಇತ್ತು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗತ್ತೆ ಅಂತ ಹೇಳಿ ನಾವು ತಿಳಿದಿದ್ದೇವೆ ಆ ಒಂದು ಸಿದ್ಧಾಂತದ ಅನ್ವಯ ನೀವು ಇಲ್ಲಿ ಕೋನಗಳನ್ನು ಪರೀಕ್ಷಿಸುವ ಅವಶ್ಯಕತೆಯೇ ಇರೋದಿಲ್ಲ ನಮಗೆ ಕೊಟ್ಟಿರುವಂತಹ ತ್ರಿಭುಜದ ಮೂರು ಅನುರೂಪ ಬಾಹುಗಳ ಅನುಪಾತ ಸಮ ಇತ್ತು ಅಂತ ಹೇಳಿದ್ರೆ ಒಂದು ಸ್ಥಿರಾಂಕಕ್ಕೆ ಸಮ ಇತ್ತು ಅಂತ ಹೇಳಿದ್ರೆ ಆಗ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ತವೆ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳು ಸಮರೂಪಿ ತ್ರಿಭುಜಗಳು ಆಗಿವೆ ಇದನ್ನು ನಾವು ಅವುಗಳ ಬಾಹುಗಳ ಆಧಾರದ ಮೇಲೆ ಹೇಳ್ತಾ ಇದ್ದೇವೆ ಅದನ್ನು ನಾವು ಈ ರೀತಿ ಹಾಗೆ ಹೇಳ್ತೇವೆ ಎಸ್ 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 ಸಿದ್ಧಾಂತ ಸಮರೂಪಿ ತ್ರಿಭುಜಗಳ ಮೇಲೆ ಈ ಒಂದು ಹೆಸರನ್ನು ನೀವು ಸರ್ವಸಮ ತ್ರಿಭುಜಗಳಲ್ಲೂ ಕೇಳಿರ್ತೀರಿ ಎಸ್ 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 ಪಾಸ್ಚುಲೇಟ್ ಆ ಸಿದ್ಧಾಂತಕ್ಕೂ ಈ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆ ನಿಮಗೆ ತಿಳಿದಿದೆ ಈ ಸಿದ್ಧಾಂತ ಸಮರೂಪಿ ತ್ರಿಭುಜಗಳಿಗೆ ಅನ್ವಯಿಸುತ್ತೆ ಇದು ಏನನ್ನ ಹೇಳುತ್ತೆ ಅಂತಂದರೆ ಎರಡು ತ್ರಿಭುಜಗಳ ಮೂರು ಅನುರೂಪ ಬಾಹುಗಳ ಅನುಪಾತ ಸಮ ಇತ್ತು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ತವೆ ಅಂತ ಆದರೆ ಸರ್ವ ಸಮತೆಗೆ ಈ ಸಿದ್ಧಾಂತ ಏನನ್ನ ಹೇಳುತ್ತೆ ಇದರ ಮೂರು ಬಾಹುಗಳು ಅನುರೂಪವಾಗಿ ಈ ತ್ರಿಭುಜದ ಮೂರು ಬಾಹುಗಳಿಗೆ ಸಮ ಇತ್ತು ಅಂತ ಹೇಳಿದ್ರೆ ಆ ಎರಡೂ ತ್ರಿಭುಜಗಳು ಸರ್ವ ಸಮ ತ್ರಿಭುಜಗಳು ನೀವು ಇಲ್ಲಿ ನೋಡ್ಬೋದು ಅವು ಸಮ ಇಲ್ಲ ಆದರೂ ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ ಎಸ್ 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 ಪಾಸ್ಸುಲೆಟ್ ಅದು ಸಮರೂಪಿಯ ಲಕ್ಷಣವನ್ನ ವಿವರಿಸೋಕೆ ನೀವು ಕನ್ಫ್ಯೂಸ್ ಆಗಬಾರ್ದು ಈ ಎಸ್ 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 ಪಾಸ್ಸುಲೆಟ್ ತ್ರಿಭುಜಗಳ ಸಮರೂಪತೆಯನ್ನು ನೋಡೋದಕ್ಕೆ ಬಳಸುವಂಥದ್ದು ಈಗ ಎರಡು ಬಾಹುಗಳು ಸಮರೂಪಿ ಇತ್ತು ಅಂತ ಅಂದರೆ ಇದನ್ನ ಅನ್ವಯಿಸಬಹುದಾ ಇಲ್ಲ ಇಲ್ಲಿ ನಾವು ಮೂರು ಬಾಹುಗಳ ಅನುಪಾತವನ್ನ ನೋಡ್ತೇವೆ ಇನ್ನ ನೆಕ್ಸ್ಟ್ ಸಿದ್ಧಾಂತ ಇದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ತ್ರಿಭುಜವನ್ನು ತೆಗೆದುಕೊಳ್ಳೋಣ ಅದು ಈ ರೀತಿಯಾಗಿ ಇದೆ ಅಂತ ಅಂದ್ಕೊಂಡ್ರೆ ಇದನ್ನು ನಾನೀಗ ಎಲ್ ಎಂ ಎನ್ ಅಂತ ಹೇಳ್ತಾ ಇದ್ದೇನೆ ಈಗ ಮತ್ತೊಂದು ತ್ರಿಭುಜ ತೆಗೆದುಕೊಳ್ತಾ ಇದ್ದೀನಿ ಆ ತ್ರಿಭುಜ ಈ ಎಲ್ ಎಂನ್ನು ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಗುಣಿಸ್ದೆ ಅಂತ ಹೇಳಿದ್ರೆ ಅದರ ಇರಿದಾದಂತಹ ರೂಪವೇ ಆಗಿದೆ ಎಲ್ ಎಮ್ ಬಾಹುವನ್ನು ಎರಡು ಪಟ್ಟು ಅಥವಾ ಮೂರು ಪಟ್ಟು ಅಥವಾ ನಾಲ್ಕು ಪಟ್ಟು ಅಥವಾ ನಾನು ಅದನ್ನು ಕೆ ಪಟ್ಟು ಅಂತ ಅನ್ಕೊಳ್ಳೋಣ ಈಗ ನಾನು ಎಷ್ಟು ಯೂನಿಟ್ಗಳಂತ ತೆಗೆದುಕೊಳ್ತಾ ಇಲ್ಲ ಆದರೆ ಎಲ್ ಎಮ್ ಅನ್ನ ಕೆ ಪಟ್ಟಷ್ಟು ನಾನು ಇನ್ಕ್ರೀಸ್ ಮಾಡಿದಾಗ ನನಗೆ ಇಲ್ಲಿ ಒಂದು ಬಾಹು ಸಿಗ್ತಾ ಇದೆ ಅದನ್ನು ನಾನು ಡಿ ಇ ಅಂತ ಹೇಳಿ ಕರಿತಾ ಇದ್ದೇನೆ ಈ ಡಿ ಇ ಎಲ್ ಎಂನ ಕೆ ಪಟ್ಟಷ್ಟು ಇದೆ ಈಗ ನಾನು ತೆಗೆದುಕೊಳ್ತಾ ಇರುವಂತಹ ಬಾಹು ಇ ಎಫ್ ಅನ್ನುವಂಥದ್ದು ಎಲ್ ಎನ್ ಬಾಹುವನ್ನ ಈ ಡಿ ಇನ ಎಷ್ಟು ಪಟ್ಟು ಹಿರಿದಾಗಿಸಿದ್ನೋ ಅಷ್ಟೇ ಪಟ್ಟು ಹಿರಿದಾಗಿಸಿದಾಗ ಸಿಗ್ತಾ ಇರುವಂಥದ್ದು ಆಗಿದೆ ಅಂದರೆ ನಾನೀಗ ಎಲ್ ಎಂ ಅನ್ನು ಮೂರು ಪಟ್ಟು ಜಾಸ್ತಿ ಮಾಡಿದೆ ಅಂದರೆ ನನಗೆ ಡಿ ಇ ಸಿಗುತ್ತೆ ಹಾಗೆ ಎಲ್ ಎನ್ ಅನ್ನು ಸಹ ಮೂರು ಪಟ್ಟಷ್ಟು ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಇ ಎಫ್ ದೊರಕ್ತಾ ಇದೆ ಅದರ ಜೊತೆಗೆ ನನಗೆ ಇನ್ನೊಂದು ವಿಷಯ ಇಲ್ಲಿ ತಿಳಿದಿದೆ ಅದು ಈ ಎಲ್ ಕೋನ ಮತ್ತು ಇ ಕೋನ ಕಾಂಗ್ರೂಯೆಂಟ್ ಆಗಿದೆ ಸರ್ವ ಸಮ ಆಗಿದೆ ಇಷ್ಟು ಮಾಹಿತಿ ನನಗೆ ಗೊತ್ತಿದೆ ಹಾಗಾದ್ರೆ ಈ ಎರಡು ತ್ರಿಭುಜಗಳು ಸಮಾರೋಪಿ ತ್ರಿಭುಜಗಳೇ ಹೌದು ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಕನ್ಸ್ಟ್ರೈನ್ ಮಾಡ್ತಾ ಇದ್ದೀವಿ ಇದು ಮೂರು ಪಟ್ಟು ಆಗಿದೆ ಇದು ಇಷ್ಟೇ ಇರಬೇಕು ಕೋನ ಅಂತ ಆಗಿದೆ ಹಾಗೆ ಇದು ಸಹ ಮೂರು ಪಟ್ಟು ಆಗಿದೆ ಆಗ ಈ ಒಂದು ಬಾಹು ಏನಿದೆ ಡಿ ಎಫ್ ಇದು ಎಮ್ ನ ಮೂರು ಪಟ್ಟೆ ಇರುತ್ತೆ ಇಲ್ಲಿ ನಾನು ಮೂರು ಪಟ್ಟು ಅಂತ ಉದಾಹರಣೆ ಹೇಳಿದ್ರಿಂದ ಮೂರು ಪಟ್ಟು ಇರುತ್ತೆ ಈ ಡಿ ಎ ಅನ್ನೋದು ಎಲ್ ನ ಕೆ ಪಟ್ಟು ಅಂತ ಹೇಳಿದ್ರೆ ಇ ಎಫ್ ಅನ್ನೋದು ಸಹ ಎಲ್ ನ ಕೆ ಪಟ್ಟಷ್ಟು ಜಾಸ್ತಿ ಆಗಿರುತ್ತೆ ಹಾಗೆ ಡಿ ಎಫ್ ಅನ್ನೋದು ಎಂ ನ ಕೆ ಪಟ್ಟಷ್ಟು ಆಗಿರಲೇಬೇಕಾಗತ್ತೆ ಹಾಗಾದರೆ ನಾವಿಲ್ಲಿ ಈ ಇನ್ನೊಂದು ಪಾಸ್ಲೈಟನ್ನು ಗಮನಿಸಬಹುದು ಅದು ಎಸ್ ಎ ಎಸ್ ಸಿದ್ಧಾಂತ ಸಮರೂಪಿ ತ್ರಿಭುಜಗಳ ಮೇಲೆ ಇದನ್ನ ನೀವು ಸರ್ವಸಮ್ಮತ್ರಿ ತ್ರಿಭುಜಗಳ ಸಿದ್ಧಾಂತದೊಂದಿಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಏನನ್ನ ತಿಳಿಸುತ್ತೆ ಎರಡು ಬಾಹುಗಳ ಅನುಪಾತ ಇಲ್ಲಿ ಯಾವುದು ಆ ಎರಡು ಬಾಹುಗಳು ಎಲ್ ಎಂ ಡಿವೈಡೆಡ್ ಬೈ ಡಿ ಇ ಅನುಪಾತ ಎಲ್ ಎನ್ ಡಿವೈಡೆಡ್ ಬೈ ಇ ಎಫ್ಗೆ ಗೆ ಸಮವಾಗಿದೆ ಜೊತೆಗೆ ಈ ಎರಡೂ ಬಾಹುಗಳಿಂದ ಉಂಟಾಗ್ತಾ ಇರುವಂತಹ ಅನುರೂಪ ಕೋನಗಳು ಕೋನ ಎಂ ಎಲ್ ಎನ್ ಅನ್ನುವಂಥದ್ದು ಕೋನ ಡಿ ಇ ಎಫ್ಗೆ ಸರ್ವ ಸಮ ಆಗಿದೆ ಆಗ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ಯಾಕೆ ನಾವು ಇದನ್ನು ನಿಬಂಧನೆಗೆ ಒಳಸ್ಪಡಿಸ್ತಾ ಇದ್ದೀವಿ ಇದು ಮೂರು ಪಟ್ಟಷ್ಟು ಜಾಸ್ತಿ ಆಗಿದೆ ಇದು ಮೂರು ಪಟ್ಟಷ್ಟು ಜಾಸ್ತಿ ಆಗಿದೆ ಜೊತೆಗೆ ಕೋನಗಳು ಸಮ ಆಗಿರಬೇಕು ಅಂತ ಹೇಳಿದ್ರೆ ಆಗ ಈ ಬಾಹು ಅಷ್ಟು ಪಟ್ಟು ಜಾಸ್ತಿ ಆಗಿರಲಿಕ್ಕೆ ಸಾಧ್ಯ ಇದೆ ಈ ಒಂದು ಸಿದ್ಧಾಂತವನ್ನು ಸಮರೂಪಿ ತ್ರಿಭುಜಗಳ ಎಸ್ ಎ ಎಸ್ ಸಿದ್ಧಾಂತ ಅಂತ ಹೇಳ್ತೀವಿ ಸರ್ವ ಸಮ ತ್ರಿಭುಜಗಳಲ್ಲಿ ನಾವು ಎಸ್ ಎ ಎಸ್ ಸಿದ್ಧಾಂತವನ್ನು ಈ ರೀತಿಯಾಗಿ ಹೇಳ್ತೇವೆ ಎರಡು ತ್ರಿಭುಜಗಳ ಎರಡು ಅನುರೂಪ ಬಾಹುಗಳು ಅವುಗಳಿಂದ ಉಂಟಾದಂತಹ ಕೋನ ಸರ್ವಸಮವಾಗಿತ್ತು ಅಂದರೆ ಆ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಹೇಳಿ ನಾವು ಇಲ್ಲಿ ಹೇಳ್ತಾ ಇರೋದು ಎರಡು ಅನುರೂಪ ಬಾಹುಗಳ ಅನುಪಾತ ಸಮ ಇದ್ದು ಅವುಗಳಿಂದ ಉಂಟಾದಂತಹ ಕೋನ ಸಮ ಇತ್ತು ಅಂತ ಹೇಳಿದ್ರೆ ಆಗ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿರುತ್ತೆ ಒಂದು ಉದಾಹರಣೆಯೊಂದಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈಗ ಇದು ಎಲ್ ಎಂ ನ ಅಳತೆ ಮೂರು ಯೂನಿಟ್ ಇತ್ತು ಅಂತ ಹೇಳಿದ್ರೆ ಎ ನ ಅಳತೆ ಎಷ್ಟಾಗಿದೆ ಆಗ್ಲೇ ನಾನು ಹೇಳಿದ್ರೆ ಮೂರು ಪಟ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂಬತ್ತು ಆಯಿತು ಹಾಗೆ ಎಲ್ ಎಂ ನ ಅಳತೆ ಎರಡು ಇತ್ತು ಅಂತ ಹೇಳಿದ್ರೆ ಈ ಇ ಎಫ್ ನ ಅಳತೆ ಏನಾಗ್ತಾ ಇದೆ ಆರು ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇದು ಸಹ ಮೂರು ಪಟ್ಟು ಜಾಸ್ತಿ ಆಗ್ತಾ ಇದೆ ಹಾಗಿದ್ಮೇಲೆ ಈ ಈ ಡಿ ಎಫ್ ನ ಅಳತೆ ಮೂರು ಪಟ್ಟು ಎಮ್ಮೆನ್ನು ಅಳತೆ ಆಗಿರಲಿಕ್ಕೆ ಸಾಧ್ಯ ಇರುತ್ತೆ ಈಗ ಈ ಎರಡು ಕೋನಗಳು ಸಮ ಇತ್ತು ಅಂತ ಹೇಳಿದ್ರೆ ಆಗ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿರುತ್ತೆ ಉದಾಹರಣೆಗೆ ಇದು ಒಂದು ಎಂಬತ್ತು ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಇದೂ ಸಹ ಎಂಬತ್ತು ಡಿಗ್ರಿ ಇರುತ್ತೆ ಇದನ್ನು ನಾವು ಎಸ್ ಎ ಎಸ್ ಸಿದ್ಧ ಅಂತ ಹೇಳ್ತೇವೆ ಹಾ ಈಗ ಈ ಒಂದು ತ್ರಿಭುಜಕ್ಕೆ ಇನ್ನೊಂದು ತ್ರಿಭುಜ ಈ ರೀತಿಯಾಗಿದೆ ಆ ಒಂದು ತ್ರಿಭುಜದ ಅಳತೆ ಹೇಗಿದೆ ಅಂತ ಹೇಳಿದ್ರೆ ಇದು ಮೂರು ಪಟ್ಟು ಒಂಬತ್ತು ಇದೆ ಇದು ನಾಲ್ಕು ಇದೆ ನಾಲ್ಕು ಇದೆ ಎರಡು ಪಟ್ಟು ಇದೆ ಮತ್ತು ಕೋನ ಎಂಬತ್ತು ಡಿಗ್ರಿಯೇ ಇದೆ ಆಗ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ತವೆ ಇಲ್ಲ ಇದನ್ನ ನಾನು ಎ ಪಿ ಸಿ ಅಂತ ಹೇಳಿದೆ ಅಂತ ಹೇಳಿದ್ರೆ ಈ ಎಲ್ ಎನ್ನ ಒಂದು ಅಳತೆ ಮತ್ತು ಎ ಸಿನ ಅಳತೆ ಇವುಗಳ ಅನುಪಾತ ಎಲ್ ಎಂ ಮತ್ತು ಎ ಬಿ ಯ ಅನುಪಾತಕ್ಕೆ ಸಮ ಇಲ್ಲ ಇದು ಮೂರು ಪಟ್ಟು ಹೆಚ್ಚಾಗಿದೆ ಇದು ಎರಡು ಪಟ್ಟು ಹೆಚ್ಚಾಗಿದೆ ಕೋನಗಳು ಸರ್ವಸಮವಾಗಿದ್ದಾವೆ ಆಗ ಈ ಎರಡು ತ್ರಿಬುದಗಳು ಸಮರೂಪಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಈಗ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ ಅದು ಈ ರೀತಿಯಾಗಿದೆ ಈಗ ಎಲ್ ಎಂನ ಮೂರು ಪಟ್ಟಷ್ಟು ಈ ಒಂದು ಪಿ ಕ್ಯೂ ಬಾಹು ಇದೆ ಅಂದರೆ ಒಂಬತ್ತು ಹಾಗೆ ಕ್ಯೂ ಆರ್ ಬಾಹು ಎಷ್ಟಿದೆ ಎರಡರ ಮೂರು ಪಟ್ಟು ಅಂದರೆ ಆರು ಇದು ಮೂರು ಪಟ್ಟು ಇದು ಸಹ ಮೂರು ಪಟ್ಟು ಇದೆ ಅಂತ ಅಂದ್ಕೊಳ್ಳೋಣ ಎಷ್ಟಿದೆ ಇದು ಆರಾಯಿತು ಆದರೆ ಕೋನ ಎಲ್ ಮತ್ತು ಕ್ಯೂ ಕೋನದ ಅಳತೆ ಸಮವಾಗಿ ಇಲ್ಲ ಆಗ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಇಲ್ಲ ಖಂಡಿತ ಇಲ್ಲ ಹಾಗಾದ್ರೆ ಎರಡು ತ್ರಿಭುಜಗಳು ಈ ಒಂದು ಸಿದ್ಧಾಂತದ ಅನ್ವಯ ಸಮರೂಪಿ ಆಗ್ಬೇಕು ಅಂತ ಹೇಳಿದ್ರೆ ಆ ಎರಡು ಬಾಹುಗಳ ಅನುಪಾತ ಸಮ ಇರಬೇಕು ಜೊತೆಗೆ ಅವುಗಳಿಂದ ಉಂಟಾಗ್ತಾ ಇರುವಂತಹ ಕೋನ ಸಹ ಸರ್ವಸಮ ಇತ್ತು ಅಂದರೆ ಆಗ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಿರುತ್ತೆ ನಾವು ಇಷ್ಟು ಕನಿಷ್ಠ ಅಂಶಗಳನ್ನು ನೋಡಿ ನಾವು ಆ ಎರಡು ತ್ರಿಭುಜಗಳು ಸಮರೂಪಿಯೇ ಅಲ್ವೇ ಅಂತೇಳಿ ಡಿಸೈಡ್ ಮಾಡ್ಬೋದು ಇನ್ನು ನಾವು ಸರ್ವಸಮದ ಸಿದ್ಧಾಂತದ ಮೇಲೆ ಮತ್ತಷ್ಟು ಸಿದ್ಧಾಂತಗಳನ್ನು ನೋಡಿದ್ವಿ ಅವು ಯಾವ್ಯಾವು ಅಂತ ಒಮ್ಮೆ ರೀಕಾಲ್ ಮಾಡೋಣ ಈಗ ಈ ಎ ಎಸ್ ಸಿದ್ಧಾಂತ ಸಮರೂಪಿ ತ್ರಿಭುಜಗಳಿಗೆ ಅನ್ವಯಿಸುತ್ತೆ ಅಂದ್ರೆ ಎರಡು ಕೋನಗಳು ಮತ್ತು ಅವುಗಳಿಂದ ಉಂಟಾದಂತಹ ಬಾಹು ಬಗ್ಗೆ ಗಮನಿಸ್ತೇವೆ ನಮಗೆ ಇದರ ಒಂದು ಅವಶ್ಯಕತೆ ಸಮರೂಪಿ ತ್ರಿಭುಜಗಳಿಗೆ ಇರೋದಿಲ್ಲ ಕಾರಣ ನಮಗೆ ಇಲ್ಲಿ ಎರಡು ಅನುರೂಪ ಕೋನಗಳು ಸರ್ವಸಮ ಇತ್ತು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ಬಿಡ್ತವೆ ಹಾಗಾಗಿ ನಾವು ಇಲ್ಲಿ ಈ ಒಂದು ಸಿದ್ಧಾಂತ ಈ ಸಿದ್ಧಾಂತವೇ ಆಗಿರೋದ್ರಿಂದ ಇದರ ಒಂದು ಅವಶ್ಯಕತೆ ಬೇಕಾಗಿಲ್ಲ ಹಾಗೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಎ ಎಸ್ ಎ ಬಾಹು ಮತ್ತು ಎರಡು ಕೋನಗಳು ಇಲ್ಲಿಯೂ ಸಹ ಎರಡು ಕೋನಗಳು ಸರ್ವಸಮ ಇದೆ ಅನುರೂಪ ಕೋನಗಳು ಈ ಒಂದು ಸಿದ್ಧಾಂತವು ಸಹ ಈ ಎ ಸಿದ್ಧಾಂತವೇ ಸಮರೂಪ ತ್ರಿಭುಜಗಳಿಗೆ ಆಗೋದ್ರಿಂದ ಈ ಸಿದ್ಧಾಂತದ ಅವಶ್ಯಕತೆಯು ಇರೋದಿಲ್ಲ ಹಾಗಾದ್ರೆ ಎರಡು ತ್ರಿಭುಜಗಳನ್ನು ನೀಡಿ ಅವು ಸಮರೂಪಿ ತ್ರಿಭುಜಗಳೇ ಹೌದೇ ಅಲ್ವೇ ಅನ್ನೋದಕ್ಕೆ ನಾವು ಗಮನಿಸುವಂತಹ ಕನಿಷ್ಠ ಅಂಶಗಳು ಯಾವುದು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳ ಎರಡು ಅನುರೂಪ ಕೋನಗಳು ಪರಸ್ಪರ ಸರ್ವಸಮ ಆಗಿತ್ತು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ಹಾಗೆ ಕೊಟ್ಟಿರುವಂತಹ ಎರಡು ತ್ರಿಭುಜಗಳ ಮೂರು ಅನುರೂಪು ಬಾಹುಗಳ ಅನುಪಾತ ಸಮ ಇತ್ತು ಅಂತ ಹೇಳಿದ್ರೆ ಆಗ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗುತ್ತೆ ಅಥವಾ ಕೊಟ್ಟಿರುವಂತಹ ಎರಡು ತ್ರಿಭುಜಗಳ ಅನುರೂಪ ಎರಡು ಬಾಹುಗಳು ಒಂದೇ ಸ್ಥಿರಾಂಕಕ್ಕೆ ಸಮ ಇತ್ತು ಅಂತ ಹೇಳಿದ್ರೆ ಆಗ ನಾವೇನಂತ ಹೇಳ್ತೀವಿ ಆ ಎರಡು ಅನುಪಾತಗಳು ಸಮ ಅಂತ ಹೇಳ್ತೇವೆ ಜೊತೆಗೆ ಅವುಗಳಿಂದ ಉಂಟಾದಂತಹ ಕೋನ ಸಹ ಸರ್ವಸಮ ಇತ್ತು ಅಂತ ಹೇಳಿದ್ರೆ ಆಗ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ಇಲ್ಲಿ ನಾವೇನು ಹೇಳ್ಬೋದು ತ್ರಿಭುಜ ಎಲ್ ಎಂ ಎನ್ ಸಮರೂಪಿ ತ್ರಿಭುಜ ಡಿ ಇ ಎಫ್ ಇದು ಈ ಸಿದ್ಧಾಂತದ ಉದಾಹರಣೆಯೇ ಆಗಿದೆ ಇಷ್ಟು ಕನಿಷ್ಠ ಅಂಶಗಳನ್ನು ಅಥವಾ ಈ ಸಿದ್ಧಾಂತಗಳನ್ನು ಅನ್ವಯಿಸಿ ನಮಗೆ ಕೊಟ್ಟಿರುವಂತಹ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಅವುದೇ ಅಲ್ವೆ ಅಂಥೇಳಿ ತಿಳಿಬಹುದಾಗಿರುತ್ತೆ